ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಕರೀಂ ಲಾಲ್ ತೆಲಗಿ ಸ್ಟೈಲ್ನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದ. ಇದೀಗ ಆತನ ಬಂಡವಾಳ ಬಯಲಾಗಿದ್ದು ಆತನ ಮನೆಯ ಮೇಲೆ ಸ್ವತಃ ಹೊಸನಗರ ತಹಸೀಲ್ದಾರ್ ಹೆಚ್ ಎ ರಶ್ಮಿ ರೇಡ್ ಮಾಡಿದ್ದಾರೆ. ಈ ವೇಳೆ ಭೂಮಿಯ ಹಕ್ಕುಪತ್ರಗಳು ಕೋರ್ಟ್ನಿಂದ ಹಿಡಿದು ಬ್ಯಾಂಕ್ವರೆಗೂ ಪ್ರತಿಯೊಂದು ಸಂಸ್ಥೆಗಳ ಸೀಲ್ಗಳು ಹಾಗೂ ನಕಲಿ ದಾಖಲೆಗಳು ಪತ್ತೆಯಾಗಿವೆ. ಸರ್ಕಾರವಂತೂ ಹಕ್ಕುಪತ್ರ ಕೊಡೋದಿಲ್ಲ ಅಂದುಕೊಂಡೋ ಏನೋ, ಈತ ತನ್ನ ಮನೆಯಿಂದಲೇ ಜನರಿಗೆ ಹಕ್ಕುಪತ್ರ ಕೊಡಲು ಆರಂಭಿಸಿದ್ದ. 25,000 ರೂಪಾಯಿ ಇಸ್ಕೊಂಡು ಹಕ್ಕುಪತ್ರ ಕೊಡಿಸೋದಾಗಿ ಹೇಳಿ ದಾಖಲೆಗಳನ್ನ ಪಡೆದುಕೊಳ್ತಿದ್ದ. ಒಂದಷ್ಟು ದಿನ ಓಡಾಡಿದ ಹಾಗೆ ಮಾಡಿ ಆ ಬಳಿಕ ಮನೆಯಲ್ಲಿಯೇ ಹಕ್ಕುಪತ್ರವನ್ನ ತಯಾರಿಸಿ ಸಂಬಂಧಪಟ್ಟವರಿಗೆ ನೀಡುತ್ತಿದ್ದ. ವಿಶೇಷ ಏನಂದ್ರೆ, ಈತ ಅಕ್ರಮ ಕಟ್ಟಡಗಳಿಗೂ ಹಕ್ಕುಗಾರಿಕೆಯನ್ನ ಮಂಜೂರು ಮಾಡಿ ಅದರ ದಾಖಲೆಯನ್ನ ವಿತರಿಸ್ತಾ ಇದ್ದ. ಹೊಸನಗರ ತಾಲೂಕು ಜಯನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೀತಾ ಇತ್ತು. ಇಲ್ಲಿನ ಗುಡ್ಡೆಕೊಪ್ಪ ನಿವಾಸಿ ರಾಜೇಂದ್ರ ಎಂಬಾತ ಖುದ್ದಾಗಿ ತನ್ನ ಮನೆಯಲ್ಲಿ ಕೋರ್ಟ್, ತಹಸೀಲ್ದಾರ್, ಗ್ರಾಮ ಪಂಚಾಯಿತಿ ಕಚೇರಿ, ಸಬ್ ರಿಜಿಸ್ಟರ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಸೀಲ್ಗಳನ್ನ ಇಟ್ಟುಕೊಂಡಿದ್ದ. ಯಾರಿಗೆ ಯಾವ ಕೆಲಸ ಆಗ್ಬೇಕು ಎಂದು ನೋಡಿ ಸೀಲು ಹಾಕಿ ಸಹಿ ಮಾಡಿ ನೀಡ್ತಿದ್ದ. ಈತನ ಮನೆಯಲ್ಲಿ ತಹಸೀಲ್ದಾರ್ ರೇಡ್ ವೇಳೆಯಲ್ಲಿ 48 ಸೀಲ್ಗಳು ಪತ್ತೆಯಾಗಿದೆ. ಸದ್ಯ ರಾಜೇಂದ್ರ ನಾಪತ್ತೆಯಾಗಿದ್ದಾನೆ. ನೀವು ಕೇವಲ 25,000 ರೂಪಾಯಿ ಕೊಟ್ರೆ ಸಾಕು, ನಿಮಗೊಂದು ಹಕ್ಕುಪತ್ರ ಕೊಡ್ತಾರೆ. ಈ ಒಂದು ದಂಧೆಯನ್ನ ಹೊಸನಗರದ ರಾಜೇಂದ್ರ ಎಂಬುವರು ನಡೆಸ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಕರೀಂ ಲಾಲ್ ತೆಲಗಿ ಸ್ಟೈಲ್ನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸುತ್ತಿದ್ದ. ಇದೀಗ ಆತನ ಬಂಡವಾಳ ಬಯಲಾಗಿದ್ದು ಆತನ ಮನೆಯ ಮೇಲೆ ಸ್ವತಃ ಹೊಸನಗರ ತಹಸೀಲ್ದಾರ್ ಹೆಚ್ ಎ ರಶ್ಮಿ ರೇಡ್ ನಡೆಸಿದ್ದಾರೆ. ಈ ವೇಳೆ ಭೂಮಿಯ ಹಕ್ಕುಪತ್ರಗಳು ಕೋರ್ಟ್ನಿಂದ ಹಿಡಿದು ಬ್ಯಾಂಕ್ನವರೆಗೂ ಪ್ರತಿಯೊಂದು ಸಂಸ್ಥೆಗಳ ಸೀಲ್ಗಳು ಹಾಗೂ ನಕಲಿ ದಾಖಲೆಗಳು ಪತ್ತೆಯಾಗಿವೆ. ಸರ್ಕಾರ ಮತ್ತು ಹಕ್ಕುಪತ್ರ ಕೊಡೋದಿಲ್ಲ ಅಂದ್ಕೊಂಡೋ ಏನೋ, ಈತ ತನ್ನ ಮನೆಯಿಂದಲೇ ಜನರಿಗೆ ಹಕ್ಕುಪತ್ರ ಕೊಡಲು ಆರಂಭಿಸಿದ್ದ. 25,000 ರೂಪಾಯಿ ಇಸ್ಕೊಂಡು ಹಕ್ಕುಪತ್ರ ಕೊಡಿಸೋದಾಗಿ ಹೇಳಿ ದಾಖಲೆಗಳನ್ನ ಪಡೆದುಕೊಳ್ತಿದ್ದ. ಒಂದಷ್ಟು ದಿನ ಓಡಾಡ ಹಾಗೆ ಮಾಡಿ ಆ ಬಳಿಕ ಮನೆಯಲ್ಲಿಯೇ ಹಕ್ಕುಪತ್ರವನ್ನ ತಯಾರಿಸಿ ಸಂಬಂಧಪಟ್ಟವರಿಗೆ ನೀಡ್ತಿದ್ದ. ವಿಶೇಷ ಅಂದ್ರೆ, ಈತ ಅಕ್ರಮ ಕಟ್ಟಡಗಳಿಗೂ ಹಕ್ಕುಗಾರಿಕೆಯನ್ನ ಮಂಜು ಮಾಡಿ ಅದರ ದಾಖಲೆಗಳನ್ನ ವಿತರಿಸ್ತಾ ಇದ್ದ. ಹೊಸನಗರ ತಾಲೂಕು ಜಯನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಇಲ್ಲಿನ ಗುಡ್ಡೆಕೊಪ್ಪ ನಿವಾಸಿ ರಾಜೇಂದ್ರ ಎಂಬಾತ ಖುದ್ದಾಗಿ ತನ್ನ ಮನೆಯಲ್ಲಿ ಕೋರ್ಟ್, ತಹಸೀಲ್ದಾರ್, ಗ್ರಾಮ ಪಂಚಾಯಿತಿ ಕಚೇರಿ, ಸಬ್ ರಿಜಿಸ್ಟರ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಸೀಲ್ಗಳನ್ನ ಇಟ್ಕೊಂಡಿದ್ದ. ಯಾರಿಗೆ ಯಾವ ಕೆಲಸ ಆಗ್ಬೇಕು ಅಂತ ನೋಡಿ ಸೀಲ್ ಹಾಕಿ ಸಹಿ ಮಾಡಿ ನೀಡ್ತಾ ಇದ್ದ. ಈತನ ಮನೆಯಲ್ಲಿ ತಹಸೀಲ್ದಾರ್ ರೇಡ್ ಮಾಡಿದ್ದಾರೆ. ರೇಡ್ ನಡೆಸಿದಂತಹ ವೇಳೆಯಲ್ಲಿ 48 ಸೀಲ್ಗಳು ಈತನ ಮನೆಯಲ್ಲಿ ಪತ್ತೆಯಾಗಿದೆ. ಸದ್ಯಕ್ಕೆ ರಾಜೇಂದ್ರ ನಾಪತ್ತೆಯಾಗಿದ್ದಾನೆ.